ನೋಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಇದು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಅತಿ ಪ್ರಸಿದ್ಧವಾದ ಮೈಲಾರಲಿಂಗೇಶ್ವರ ಜಾತ್ರೆಯು ಪ್ರತಿ ವರ್ಷದಂತೆ ಈ ವರ್ಷವೂ ಅತಿ ವಿಜೃಂಭಣೆಯಿಂದ ನಡೀತಾ ಇದೆ. ಅಲ್ಲದೆ ಮಾನ್ಯ ಜಿಲ್ಲಾಧಿಕಾರಿಗಳು ಸುಮಾರು ಒಂದು ತಿಂಗಳ ಹಿಂದಿನಿಂದ ಸತತವಾಗಿ ಸಭೆಗಳನ್ನು ನಡೆಸಿ ಸಂಬಂಧಪಟ್ಟ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳಿಂದ ಸಭೆ ನಡೆಸಿ ಕಟ್ಟುನಿಟ್ಟಾಗಿ ನಿರ್ದೇಶನ ನೀಡಿ ಮತ್ತು ಕುಡಿಯುವ ನೀರಿಂದು ಮತ್ತು ಸ್ವಚ್ಛತೆ ಬಗ್ಗೆ ಸಾಕಷ್ಟು ಹೆಚ್ಚಿನ ಮುತುವರ್ಜಿ ವಹಿಸಿ ಗಮನಹರಿಸಿ ಸಾಕಷ್ಟು ಡೈರೆಕ್ಷನ್ಗಳು ಕೊಟ್ಟು, ಅದೇ ರೀತಿ ನಮ್ಮ ಎ.ಡಿ.ಸಿ. ಸಾಹೇಬರು, ಎ.ಸಿ. ಸಾಹೇಬರು ಮತ್ತು ಈ ಅದೇ ಜಾತ್ರೆ ಸಂಬಂಧ ಇಲ್ಲಿ ಬಂದನೂ ಸಹ ಸಭೆ ತೆಗೆದುಕೊಂಡು ನಾವು ಮೊನ್ನೆ ಮತ್ತು ಪೊಲೀಸ್ ಇಲಾಖೆಯಿಂದ ಒಂದು ಶಾಂತಿ ಸಭೆ ಮಾಡಿದ್ದೀವಿ. ಯಾವುದೇ ಸಮಸ್ಯೆ ಇಲ್ಲದೆ ಬಹಳ ಅದ್ಧೂರಿಯಾಗಿ ಜಾತ್ರೆ ಜರುಗಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಭಕ್ತರಿಂದ ಕುರಿ ಕಾಣಿಕೆ ಅಂದರೆ ನಾವು ಒಟ್ಟು 6 ಕಡೆ ಚೆಕ್ಪೋಸ್ಟ್ ಮಾಡಿದ್ದೀವಿ. 6 ಮೇನ್ ರೋಡ್ ಇಲ್ಲಿ ಸಂಪರ್ಕ ಆಗುತ್ತೆ ದೇವಸ್ಥಾನ ಬರೋಕ್ಕೆ. 6 ಕಡೆ ಚೆಕ್ಪೋಸ್ಟ್ ಮಾಡಿದ್ವಿ. ಇಲ್ಲಿವರೆಗೂ ಸುಮಾರು 400 ಕುರಿಯನ್ನು ಅವರಿಂದ ನಾವು ವಶಕ್ಕೆ ಪಡ್ಕೊಂಡಿದ್ದೀವಿ. ವಶಕ್ಕೆ ಪಡೆದು ವೆಟರ್ನರಿ ಇಲಾಖೆಯವರಿಗೆ ಸುಪರ್ದೆ ಕೊಟ್ಟಿದ್ದೀವಿ. ಯಾವುದೇ ಕುರಿಗಳು ಒಳಗೆ ಬರಲಾದಂಗೆ ನೋಡ್ಕೋತಾ ಇದ್ದೀವಿ. ಇಂದು ಶ್ರೀ ಮೈಲಾರಲಿಂಗೇಶ್ವರ ಜಾತ್ರೆ 14/1/1924 ರವಿವಾರ ಶ್ರೀ ಮೈಲಾರಲಿಂಗೇಶ್ವರ ಜಾತ್ರಾ. ಇವತ್ತು ಪಲ್ಲಕ್ಕಿ ಉತ್ಸವ ಮತ್ತು ಕುದುರೆ ಮೆರವಣಿಗೆ ಸರ್ಪಣೆ ಕಾರ್ಯಕ್ರಮ ಮಧ್ಯಾಹ್ನ 2 ಗಂಟೆಗೆ ಮುಕ್ತಾಯವಾಗಿದೆ. ಜಾತ್ರೆ ಏನದೊಂದು ಒಳ್ಳೆಯ ಒಂದು ವಿಜೃಂಭಣೆಯಿಂದ ಏನದಂತಂದು ಭಕ್ತಾದಿಗಳು ಬಂದು ದೇವರ ದರ್ಶನ ಕೃಪೆಗೆ ಪಾತ್ರರಾಗಿ ಮೈಲಾರಲಿಂಗನ ಅನ್ನೋದು ಆಶೀರ್ವಾದವನ್ನು ಪಡೆದು ಭಕ್ತಾದಿಗಳೆಲ್ಲರೂ ಸಹಕೃಪದಿಂದ ಆನಂದದಿಂದ ಏನದಂತಂದು 7 ಕೋಟಿ ಎನ್ನುತ್ತಾ ಮೈಲಾರಲಿಂಗನ ಜಾತ್ರೆಗೆ ಬಂದು ಎಲ್ಲ ಭಕ್ತಾದಿಗಳು ಭಕ್ತ ಮಲ್ಲಯ್ಯನ ಆಶೀರ್ವಾದವನ್ನು ತೆಗೆದುಕೊಂಡು ಹೋಗಿದ್ದಾರೆ ಅಂತ ನಮ್ಮಲ್ಲೇ ಮೈಲಾರಲಿಂಗ 7 ಕೋಟಿ. ಜಾತ್ರೆ 14/13/18 ತನಕ ಶ್ರೀ ಮೈಲಾರಲಿಂಗೇಶ್ವರ ಜಾತ್ರೆ ನಡೀತಾ ಇದೆ ಸರ್. ಸ್ಥಾನದಲ್ಲಿ ಗುಡದಮಲ್ಲಯ್ಯನವರು ನಾವು ಈ ಕಡೆ ಬಂದಿದ್ದೆವು. ಆಯನ ಅದರ ಕೆಲಸದಲ್ಲಿ ಶಿವನು ಸೇವೆ ಮಾಡಕ್ಕೆ ಬಂದಿದ್ವಿ ನಾವು. ಆ ಸೇವೆದಲ್ಲಿ ಗುರುವಿನ ಭಂಡಾರ ಕೊಡು ಅಂತಂದು ಎಲ್ಲರೂ ಹೇಳಿದ್ದರು. ಆ ಭಂಡಾರ ಕೊಟ್ಟು ನೈವೇ ಮಾಡ ಅಂತ ಹೇಳ್ಯಾರ ಶಿವನು. ಮೈಲಾರಲಿಂಗದಲ್ಲಿ ಸರಪಣಿ ಎಳೆಸಿದಾರ ಕೆರೆ ಕಟ್ಟಿಗೆ ಹೋತಾರ ಶಿವನ ಮೈ ತೊಳೆದು ಸರಪಣಿ ಎಳಸ್ತಾರ ಶಿವ. ಅದರಲ್ಲಿ ಒಂದು ಕೆರೆ ಕಟ್ಟಿಗೆ ಹೋತಾನ, ಕೆರೆ ಕಟ್ಟಿಗೆ ಹೋಗಿ ಸ್ನಾನ ಮಾಡಿಕೊಂಡು ಶಿವನು ಹೋಗಿ ಸರಪಣಿಯಲ್ಲಿ ಕುಂದಿರ್ತಾನ. ಸರಪಣಿ ಎಳೆದಲ್ಲಿ ಕುಂತ್ಕೊಂಡು ಶಿವನು ಪರಿಚಯ ಆಗಿ ಕಾಯಿ ಸರಪಣಿ ಸಾಗರ ಮಾಡ್ತಾನೆ ಶಿವನು. ಆ ಸಾಗರ ಆದಮೇಲೆ ಭಂಡಾರ ಕೊಡ ಅಂತಂದು ಎಲ್ಲರೂ ಕೊಡ್ತಾನೆ ಶಿವನು ಭಕ್ತರಿಗೆ. ನಾವು ಕರ್ನೂಲಿಂದ ಬಂದಿವಿ ಸರ್, ಕರ್ನೂಲ್ ಗೊತ್ತಾದಕ್ಕೆ ಬಂದಿವಿ. ಇಲ್ತಾಗ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.